ಏನು ದರ್ಶನ್ ಹಾಗೆ ಉಮಾಪತಿ ಮಾತಿನ ಕದನ ಜೋರಾಗ್ತಾ ಇರೋದ್ರಿಂದ ನಿರ್ದೇಶಕ ಕಮ್ ನಿರ್ಮಾಪಕರಾಗಿರುವ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಕೂತ್ಕೊಂಡು ಇದು ಸರಿ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ. ಈ ಸಂದರ್ಭದಲ್ಲಿ ದರ್ಶನ್ ಈ ರೀತಿ ವಿವಾದಕ್ಕೀಡಾಗಬಾರ್ದಿತ್ತು. ಕಾಟ್ಯಾರ ಸೂಪರ್ ಹಿಟ್ ಆಗಿರುವಾಗ ಇದು ಇಂಡಸ್ಟ್ರಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮತ್ತು ಇದು ಎಲ್ರಿಗೂ ಸೇರಿದ್ದಲ್ಲ, ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ವಿಚಾರ ಇವರಿಬ್ಬರ ಕುರಿತು ಬರ್ತಲೇ ಇದೆ. ಕಿಡಿಗೇಡಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಮಾತುಕತೆ ಮೂಲಕ ಇಬ್ಬರು ಕೂಡ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಈಗ ಇಂದ್ರಜಿತ್ ಲಂಕೇಶ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಗೌರಿ ಸಿನಿಮಾದ ಒಂದಷ್ಟು ಕೆಲಸಗಳು ನಡೀತಾ ಇದೆ, ಒಂದಷ್ಟು ತಯಾರಿ ನಡೀತಾ ಇದೆ. ಹಿಂದೆಗಡೆ ನೋಡ್ತಾ ಇರ್ಬೋದು ಹೀರೋ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ತಾ ಇರೋಂಥದ್ದು. ಸೊ ನಿರ್ದೇಶಕರು ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಂಡಸ್ಟ್ರಿ ಬಗ್ಗೆ ಕೇಳೋದಾದರೆ ಕರೆಂಟ್ ಅಫೇರ್ಸ್ನ ಭಾಳಷ್ಟು ಅಪ್ಡೇಟ್ಗಳು ನಿಮ್ಮ ಬಳಿ ಇರುತ್ತೆ. ಎಲ್ಲದರ ಬಗ್ಗೆ ತಾವು ಮಾತಾಡ್ತಾ ಇರ್ತೀರಾ, ಕೆಟ್ಟದಿದ್ದಾಗ, ತಪ್ಪಿದ್ದಾಗ, ಸರಿ ಇದ್ದಾಗ ಅದೆಲ್ಲವನ್ನೂ ಕೂಡ ಹೇಳ್ತಾ ಬರ್ತಾ ಇದ್ದೀರಾ. ಸೊ ಈಗ ಕಳೆದ ಒಂದು 5-6 ದಿನಗಳಿಂದ ನಿರ್ಮಾಪಕ ಉಮಾಪತಿ ಮತ್ತು ದರ್ಶನ್ ಅವರ ನಡುವೆ ವಿಚಾರಗಳು ನಡೀತಾ ಇರೋಂಥದ್ದು ತಮ್ಮ ಗಮನಕ್ಕೂ ಬಂದಿರುತ್ತೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ ನೋಡಿ, ಒಂದು ಇಂಡಸ್ಟ್ರಿಯಲ್ಲಿ ಒಂದು ಯಶಸ್ವಿ ಸಿನಿಮಾ ಹಲವಾರು ದಿನಗಳ ನಂತರ, ಒಂದು ವರ್ಷಗಳ ಆಗೋಗಿತ್ತು, ಒಂದು ಯಶಸ್ವಿ ಸಿನಿಮಾ ಆಯಿತು ಕಾಂತಾರ. ಅದು ಕಾಟೇರ ನಾನು ಹೇಳಬೇಕಾಗಿಲ್ಲ, ಇನ್ಫ್ಯಾಕ್ಟ್ ಎಲ್ಲರೂ ಜನರೇ ಹೇಳಿದ್ದಾರೆ. 50 ದಿನ ಸಕ್ಸಸ್ಫುಲ್ಲು, ಯಶಸ್ವಿ ಕಂಡಿದೆ. ಮತ್ತು ಇನ್ಫ್ಯಾಕ್ಟ್ ಕಾಟೇರನಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರೆಲ್ಲ ನನಗೆ ಈ ಹಿಂದೆನೂ ಸಿನಿಮಾನಲ್ಲಿ ಮಾಡಿದ್ದಾರೆ. ಪ್ರಕಾಶ್ ಇರ್ಬೋದು, ಸಂಕಲನಗಾರ ನವೀನ್ ಆರ್ಟ್ ಡೈರೆಕ್ಟರ್ ಇರ್ಬೋದು, ಮತ್ತು ಹಲವಾರು ಜನ, ಇನ್ಫ್ಯಾಕ್ಟ್ ಮಾಸ್ತಿ ಡೈರೆಕ್ಟ್ ಡೈಲಾಗ್ ರೈಟರ್ ಇರ್ಬೋದು, ಬಿ ಎ ಮಧುನು ಕಾಟೇರಾಗ ಕೆಲಸ ಮಾಡೋದು, ನನಗೂ ಕೆಲಸ ಅವ್ರು ನನ್ನ ಮೊದಲನೇ ಸಿನಿಮಾನ ಕೆಲಸ ಮಾಡ್ತಾರೆ, ನಾವೆಲ್ಲ ಒಟ್ಟಿಗೆ ಒಂಥರ ಕೆಲಸ ಮಾಡಿ ಬಂದವರು. ಸೊ ಆ ಥರ ಎಲ್ಲರೂ ಸೇರಿ ಮಾಡೋಂಥ ಸಿನಿಮಾ ಒಂದು ಯಶಸ್ಸನ್ನು ಕಂಡು ಖುಷಿಯಾಯಿತು. ಇಂಡಸ್ಟ್ರಿ ಒಂದು ಒಳ್ಳೆ ಬೆಳವಣಿಗೆ, ಮತ್ತು ದರ್ಶನ್ ಕೂಡ ನನ್ನ ಪ್ರೀತಿಯ ರಾಮು ಮತ್ತು ಸಂಗೊಳ್ಳಿ ರಾಯಣ ನಂತರ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ನೀಡಿದರು. ಸಿನಿಮಾ ಹಿಟ್ಟಾಯಿತು, ಜನರು ಇಷ್ಟಪಟ್ಟರು. ಈ ಸಂದರ್ಭದಲ್ಲಿ ಈ ಥರ ಒಂದು ಬೆಳವಣಿಗೆ ಬೇಕಾಗಿರಲಿಲ್ಲ, ಅದು ಅವರವರೇ ಕೂತಿ ಬಗೆಹರಿಸಬೇಕು. ಯಾಕಂತಂದರೆ ಇಂಡಸ್ಟ್ರಿಗೆ ಇದು ಶೋಭೆ ತರೋಂಥ ವಿಷಯ ಅಲ್ಲ. ನಾನು ಬೋಲ್ಡಾಗಿ ಹಿಂದೆ ಮಾತಾಡಿದ್ದೆ, ನೀವೆಲ್ಲ ಸಪೋರ್ಟ್ ಮಾಡಿದರೆ. ಈ ಸಂದರ್ಭದಲ್ಲಿ ನನಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂತಂದರೆ ನೀವು ನೋಡಿದ್ದೀರಾ, ಒಂದು ಕೆಟ್ಟ ಬೆಳವಣಿಗೆ ಆಗುತ್ತೆ. ಮುಂದೆ ಇನ್ನು ಕಮೆಂಟ್ ಮಾಡ್ತೀವಿ, ಇನ್ಯಾರೋ ಕಮೆಂಟ್ ಮಾಡ್ತಾರೆ, ಅದೊಂಥರ ಬೆಳೆದೋಗುತ್ತೆ. ಒಂದು ಇಂಡಸ್ಟ್ರಿ ದೃಷ್ಟಿಯಲ್ಲಿ ಕೂತಿ ಬಗೆಹರಿಸ್ಕೋಬೇಕು ಅಂತ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ